ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಈ ದಿನದ ನಿಖರವಾದ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿ ವ್ಯಕ್ತಿಗಳಿಗೆ ಇವತ್ತು ಉದ್ಯಮಸ್ಥರಿಗೆ ಲಾಭದಾಯಕ ದಿನ. ಯಾರು ಉದ್ಯೋಗವನ್ನು ಮಾಡ್ತಿರ್ತಾರೆ ಅವರಿಗೆ ವಿಶೇಷವಾದಂತಹ ಲಾಭ ಅನ್ನೋದು ಸಿಗುತ್ತೆ. ಉದ್ಯೋಗಸ್ಥರಿಗೆ ಅನುಕೂಲವಾದಂತಹ ದಿನ ಇವತ್ತಾಗಿದೆ. ಮಿತ್ರರಿಂದ ಸ್ವಲ್ಪ ತೊಂದರೆ ಆಗ್ಬೋದು, ಎಚ್ಚರಿಕೆಯಿಂದ ಇರಿ. ಕುಟುಂಬದಲ್ಲಿ ಆಕಸ್ಮಿಕವಾಗಿ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಸ್ವಲ್ಪ ತೊಂದರೆಗಳು ಕಟ್ಟಿಟ್ಟಬುತ್ತಿ. ಆದಷ್ಟು ಶಿವನ ಧ್ಯಾನವನ್ನು ಮಾಡಿ, ಶಿವನ ದರ್ಶನವನ್ನು ಮಾಡಿ ಬಂದರೆ ಇವತ್ತು ಮೇಷರಾಶಿಯವರಿಗೆ ಎಲ್ಲವೂ ಶುಭ. ವೃಷಭ ರಾಶಿ. ವಾಹನ ಅಥವಾ ಭೂಮಿಯನ್ನು ಖರೀದಿಸುವ, ಅಂದರೆ ಸೈಟನ್ನು ಖರೀದಿಸುವ ಆಸೆ ಇದ್ದರೆ ಇದು ಇವತ್ತು ಈಡೇರುತ್ತದೆ. ಉದ್ಯೋಗದಲ್ಲಿ ಒತ್ತಡಗಳು ಕಡಿಮೆ ಆಗುತ್ತೆ, ಮಾನಸಿಕ ಕಿರಿಕಿರಿಗಳು ಕಡಿಮೆ ಆಗುತ್ತೆ, ದಾಂಪತ್ಯದಲ್ಲಿ ಇದ್ದಂತಹ ವಿರಸಗಳು ಇವತ್ತು ಸಂಪೂರ್ಣವಾಗಿ ಕಡಿಮೆಯಾಗಿ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿಯಾಗುತ್ತದೆ. ವೃಷಭ ರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸಾಲ ಮಾಡುವಂತಹ ಪರಿಸ್ಥಿತಿಗಳು ಬರ್ಬೋದು, ಹಣಕಾಸಿನ ಸಮಸ್ಯೆ ಸ್ವಲ್ಪ ಉಲ್ಬಣ ಆಗುತ್ತೆ. ಇನ್ನು ಕೋರ್ಟ್ ಕೇಸ್ಗಳಲ್ಲಿ ಜಯವನ್ನು ನೀವು ಸಾಧಿಸ್ತೀರಾ. ಉದ್ಯೋಗ ಬದಲಾವಣೆಯನ್ನು ಮಾಡುವ ಮನಸ್ಸನ್ನು ಮಾಡ್ತೀರಾ. ಸ್ಥಳ ಬದಲಾವಣೆಯಿಂದ ತೊಂದರೆ ಆಗ್ಬೋದು, ಸ್ವಲ್ಪ ಎಚ್ಚರಿಕೆಯ ನಡೆಯನ್ನು ನಡೆಸಿದ್ರೆ ಇವತ್ತು ಒಳ್ಳೆಯ ದಿನ. ಕಟಕ ರಾಶಿ. ಪ್ರೇಮ ವಿಚಾರಕ್ಕೆ ವಿರೋಧವಾದರೂ ಕೂಡ ಅನುಕೂಲ ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿ ಲಾಭವನ್ನು ಪಡಿತೀರಾ. ಆರ್ಥಿಕ ಸಂಕಷ್ಟ ನಿವಾರಣೆ ಆಗುತ್ತೆ. ನಾನಾ ಮೂಲಗಳಿಂದ ಹಣಕಾಸು ಅನ್ನೋದು ಒದಗಿ ಬಂದು ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತೆ. ಮಕ್ಕಳಲ್ಲಿ ಉತ್ತಮ ನಡವಳಿಕೆ ಇನ್ನೂ ಕೂಡ ಹೆಚ್ಚಾಗಲಿದೆ. ಸಿಂಹ ರಾಶಿ. ನಾನಾ ಕ್ಷೇತ್ರದಲ್ಲಿ ಉದ್ಯೋಗದ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಧಾರ್ಮಿಕ ಕಾರ್ಯ ನಿಮಿತ್ತ ಪ್ರಯಾಣವನ್ನು ಮಾಡಬೇಕಾಗ್ಬೋದು. ದೀರ್ಘಕಾಲದ ಸ್ಥಿರಾಸ್ತಿಯನ್ನು ಮಾರಾಟ ಮಾಡ್ತೀರಾ. ಬಹಳ ಹಳೆಯ ಅದಾದಂತಹ ಒಂದು ಆಸ್ತಿಗಳೇನಿದ್ರು ಕೂಡ ಇವತ್ತು ಮಾರಾಟ ಮಾಡಲು ಶುಭ ದಿನ ಅಂತ ಹೇಳ್ಬೋದು. ಕನ್ಯಾ ರಾಶಿ. ಪ್ರಯಾಣದಿಂದ ತೊಂದರೆ, ಆದಷ್ಟು ಪ್ರಯಾಣವನ್ನು ಇವತ್ತು ತಪ್ಪಿಸಬೇಕು. ಆಕಸ್ಮಿಕವಾಗಿ ನಷ್ಟ ಆಗುವ ಸಾಧ್ಯತೆ ಇದೆ. ದಾಯಾದಿಗಳೊಂದಿಗೆ ಮನಸ್ತಾಪಗಳಾಗ್ಬೋದು. ಸ್ವಲ್ಪ ಜಗಳಗಳಿಂದ, ಮಾತಿನ ಚಕಮಕಿಯಿಂದ ದೂರವಿರಿ ಕನ್ಯಾ ರಾಶಿಯವರು. ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ದಾಂಪತ್ಯ ಕಲಹ ನಿವಾರಣೆ ಆಗುತ್ತೆ. ಕುಟುಂಬದಲ್ಲಿ ಪ್ರೀತಿ ವಾತ್ಸಲ್ಯ ಹೆಚ್ಚಾಗಲಿದೆ. ತುಲಾರಾಶಿ. ಶುಭ ಕಾರ್ಯಗಳಿಗೆ ಇವತ್ತು ಸುಸುಮಯ. ಸಂಗಾತಿಯಿಂದ ಲಾಭವನ್ನು ಪಡಿತೀರಾ. ಉದ್ಯೋಗದಲ್ಲಿ ಅನುಕೂಲ ಆಗುತ್ತೆ. ಕೆಲಸ ಕಾರ್ಯ ಯಾವುದೇ ಒಂದು ಮಾಡಿದ್ರು ಕೂಡ ಇವತ್ತು ನಿಮಗೆ ಜಯ ಅನ್ನೋದಿರುತ್ತೆ. ಅಧಿಕವಾದಂತಹ ಲಾಭವನ್ನು ಇವತ್ತು ತುಲಾರಾಶಿಯವರು ಗಳಿಸಲಿದ್ದಾರೆ. ವೃಶ್ಚಿಕ ರಾಶಿ. ಉದ್ಯೋಗವನ್ನು ಬದಲಾವಣೆಯನ್ನು ಮಾಡಿದ್ರೆ ಅನುಕೂಲ ಅನ್ನೋದಾಗುತ್ತೆ ನಿಮಗೆ. ಶತ್ರುಗಳ ಕಾಟ ಇದೆ. ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿ ಆಗ್ಬೋದು. ಸಾಲಬಾಧೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಮಾನಹಾನಿ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ವೃಶ್ಚಿಕ ರಾಶಿಯವರಿಗೆ ಶುಭ. ಧನಸ್ಸು ರಾಶಿ. ಮಕ್ಕಳಿಂದ ದೂರ ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಸ್ಥಿರಾಸ್ತಿ ಖರೀದಿಗೆ ಅನುಕೂಲ. ವಾಹನ ಖರೀದಿಗೆ ಮನಸ್ಸನ್ನು ಮಾಡ್ತೀರಾ. ಉದ್ಯೋಗಸ್ಥರಿಗೆ ನಷ್ಟವಾಗುವ ಸಾಧ್ಯತೆ ಇದೆ. ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಕಡಿಮೆಯಾಗುತ್ತೆ. ಮಕರ ರಾಶಿ. ಸ್ಥಿರಾಸ್ತಿ ವಿಚಾರದಲ್ಲಿ ಕೋರ್ಟ್ನ ಮೊರೆ ಹೋಗ್ತೀರಾ. ಹಿರಿಯ ಸಹೋದರನಿಂದ ಸಮಸ್ಯೆ ಆಗ್ಬೋದು. ಅಣ್ಣ ತಮ್ಮಂದಿರಿಂದ ಸ್ವಲ್ಪ ಗೊಂದಲಗಳು ಉಂಟಾಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಿತ್ರರಿಂದ ತೊಂದರೆ ಆಗ್ಬೋದು. ವ್ಯಾಪಾರ ವ್ಯವಹಾರದಲ್ಲಿ ತಾಳ್ಮೆಯಿಂದ ಇರಬೇಕು ಇವತ್ತು ಮಕರ ರಾಶಿಯವರು. ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಾ. ಆತುರ ಸ್ವಭಾವ ಬೇಡ. ಆತುರ ಸ್ವಭಾವ ಮಾಡಿಕೊಂಡ್ರೆ ನಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ. ಕುಂಭರಾಶಿ. ಪಾಲುದಾರಿಕೆ ವ್ಯವಹಾರ ಮಾಡ್ತಿರೋರಿಗೆ ಇವತ್ತು ಲಾಭದಾಯಕ ದಿನ. ಯಾರು ಪಾರ್ಟ್ನರ್ಶಿಪ್ ವ್ಯವಹಾರ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತೀರಾ ಅಂಥವ್ರಿಗೆ ವಿಶೇಷವಾದಂತಹ ಲಾಭ ಸಿಗುತ್ತೆ. ಅಧಿಕ ಧನಾಗಮನ ಆಗುತ್ತೆ. ಉದ್ಯೋಗಕ್ಕೋಸ್ಕರ ನೀವು ಪ್ರಯಾಣವನ್ನು ಮಾಡಬೇಕಾಗ್ಬೋದು. ಹಣಕಾಸು ವ್ಯವಹಾರಕ್ಕೋಸ್ಕರ ಓಡಾಟ ಹೆಚ್ಚಾಗುತ್ತೆ. ಬಂಧುಗಳಿಂದ ದಾಂಪತ್ಯದಲ್ಲಿ ಬಿರುಕು ಆಗುತ್ತೆ. ಹೇಳಿಕೆ ಮಾತುಕಣ ಇವತ್ತು ಕೇಳೋದಕ್ಕೆ ಹೋಗಬೇಡಿ. ಮೀನರಾಶಿ. ಉದ್ಯೋಗ ನಷ್ಟದ ಭೀತಿ ಇವತ್ತು ನಿಮಗೆ ಎದುರಾಗುತ್ತೆ. ಉದ್ಯೋಗಸ್ಥರಿಗೆ ಅನುಕೂಲ ಆಗುತ್ತೆ. ಕೌಟುಂಬಿಕ ಕಲಹಗಳು ಕಡಿಮೆ ಆಗುತ್ತೆ. ಸ್ವಲ್ಪ ಸಾಲದ ಸಮಸ್ಯೆಗಳು ಇವತ್ತು ಕಡಿಮೆಯಾಗಿ ಮನಸ್ಸಿಗೆ ಯಾವುದೋ ಒಂದು ರೀತಿಯಾದಂತಹ ಸುಖಶಾಂತಿ ಅನ್ನೋದು ನಿಲ್ಲಿಸುತ್ತೆ. ಈ ವಿಶೇಷವಾದ ಸೋಮವಾರದ ದಿನ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.